ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆಕೆ ಟು ನ್ಯೂಸ್. ನಾನು ಶ್ರೀನಿಧಿ. ರೈತನ ಹೊಲದಲ್ಲಿ ಕಲ್ಲಂಗಡಿ ಸವಿದ ಶಾಸಕ ದೇವಾನಂದ್ ಚವಾಣ್. ವಿಜಯಪುರ ತಾಲೂಕಿನ ಹಡಗಲಗಿ ಗ್ರಾಮದಲ್ಲಿ ಭೀಮು ಕುಮಟಗಿ ಎಂಬ ರೈತನ ಮನೆಗೆ ಭೇಟಿ ನೀಡಿದ ನಾಗಟಾಣ್ಮದ ಕ್ಷೇತ್ರದ ಶಾಸಕರಾದ ದೇವಾನಂದ್ ಚವಾಣ್ ರವರು ರೈತನ ಹೊಲದಲ್ಲಿ ಬೆಳೆದ ಕಲ್ಲಂಗಡಿ ಹಣ್ಣನ್ನ ಸವಿದರು. ಗ್ರಾಮದ ರೈತರು ತಮ್ಮ ಹೊಲಗಳಿಗೆ ಬೇಸಿಗೆ ಕಾಲದಲ್ಲಿ ನೀರಿನ ಅವಶ್ಯಕತೆ ಇದೆ, ಬೆಳೆಗಳು ಒಣಗುತ್ತಿದೆ, ಆದ ಕಾರಣ ಕಾಲುವೆಗಳಿಗೆ ನೀರು ಹರಿಸುವಂತೆ ಮನವಿ ಮಾಡಿದರು. ಶಾಸಕರಾದ ದೇವಾನಂದ್ ಚವಾಣ್ ರವರು ಮೇಲಾಧಿಕಾರಿಗಳೊಂದಿಗೆ ಮಾತನಾಡಿ ಶೀಘ್ರವಾಗಿ ಪರಿಹರಿಸುತ್ತೇನೆ ಎಂದು ಹೇಳಿದರು. ವರದಿ ಪ್ರಭು, ಕುಮಟಗಿ, ಕೆಕೆ ಟು ನ್ಯೂಸ್, ವಿಜಯಪುರ. ಈಗ ಹಡಗಲಿ ಗ್ರಾಮಕ್ಕೆ ಬಂದಿರಿ ಸರ. ರೈತರು ಸ್ವಲ್ಪ ನೀರಿನ ಕೆನಲ್ ನೀರಿನ ಸಮಸ್ಯೆ ಭಾಳ ಐತೆ ಅಂತೇಳಿ ಮುಂದೆ ತೋಡಿಕೊಂಡಾರೆ, ಅದಕ್ಕೆ ಏನು ಹೇಳ್ತೀರಿ ಸರ್? ಸರ್, ಈಗಾಗಲೇ ಅಲ್ಲಿಮಟ್ಟಿಯಲ್ಲಿ ಒಂದು ನೀರು ಹಂಚಿಕೆ ಒಂದು ವಿಚಾರವಾಗಿ ಬೇಸಿಗೆಯಲ್ಲಿ ಒಟ್ಟು 3 ಸಂದರ್ಭದಲ್ಲಿ ನೀರನ್ನು ಹಂಚಿಕೆ ಮಾಡಲು ಒಂದು ಪ್ರಯತ್ನ ಸರ್ಕಾರ ಮಾಡಿದೆ. ಅದನ್ನು ಈಗಾಗಲೇ ಒಂದು ಹಂತದ ನೀರಾವರಿ ಅಂತೂ ಭಾಳಷ್ಟು ಅಂದರೆ 15-20 ದಿವಸ ನಮ್ಮ ಭಾಗಕ್ಕೆ ಬಿಟ್ಟಿದ್ದಾರೆ ಈಗಾಗಲೇ. ಆನಂತರ ಈಗ ಮತ್ತೆ 1 ತಿಂಗಳಾಗಿದ್ದ ಕೂಡಲೇ ಮತ್ತೊಂದು ಪಾಳಿ ಬರ್ತದೆ, ಆನಂತರ ಕೊನೆ ಪಾಳಿ, ಇನ್ನೂ 2 ಪಾಳಿ ಬರಬೇಕ್ರಿ. ಇನ್ನು ಈಗ ನೀರಿನ ಸಮಸ್ಯೆ ಒಂದು ಹೆಚ್ಚಿಗೆ ಇರುವುದರಿಂದ ಒಂದು ಕುಡಿಯುವ ದೃಷ್ಟಿಕೋನ ಇಟ್ಕೊಂಡು ಮೊನ್ನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸಿಇಒರಿಗೆ ಕೂಡ ಫೋನ್ ಮುಖಾಂತರ ಮಾತನಾಡಿ ಆದಷ್ಟು ಬೇಗ ಬಿಡುವಂಥದ್ದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಸರಿ ಸರ್, ಈಗ ಸಾಕಷ್ಟು ಬೆಳೆಗಳು ಒಣಗ್ತಾ ಇದ್ದಾವೆ ರೀ. ಈಗ ಬೆಳೆದಂಥ ಬೆಳೆಗಳ ನೀರು ಬಿಡೋಕೆ ಅವ್ರ ಬಾಯಿ ಎಲ್ಲ ಬತ್ತಿ ಹೋಗ್ಯಾವ್ರಿ. ಈಗ ಅದಕ್ಕೆ ರೈತರು ಭಾಳ ಆಕ್ರೋಶ ಇದು ಮಾಡ್ಯಾರ ರೀ. ಸ್ವಲ್ಪ ನೀವು ಏನಾದರೂ ಅಧಿಕಾರಿಗಳ ಜೊತೆ ಮಾತನಾಡಿದೊಂದು ಏನು ರೀ? ಇಲ್ಲ, ಮಾಡಿದೇವ್ರಿ ಸರ್. ಈಗ ನೆಕ್ಸ್ಟ್ 1st ವೀಕ್ದೊಳಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ ರೀ. ಹಾಂ, ಬಿಡಿಸೋ ಪ್ರಯತ್ನ ಮಾಡ್ತೀನಿ ಸರ್. ಸರಿ, ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಇವತ್ತು ನ್ಯೂಸ ಪ್ರಭು ಕುಮಟಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಹಿಂದೆ ಜೊತೆಯಾಗಿ ಬೆನ್ನೆಲುವಾಗಿ ಇವತ್ತು ನ್ಯೂಸ ತಾವು ಶಾಸಕರಿರುವುದು ನಮಗೆಲ್ಲ ಭಾಳ ಸೌಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಬರುವಂಥದ್ರಿಂದಲ್ಲಿ ನಾವು ಖಂಡಿತವಾಗಿ ಹಡಗಲಿ ಗ್ರಾಮದವರು ಎಲ್ಲರೂ ಸೇರಿ, ಹಡಗಲಿ ಗ್ರಾಮದವ್ರು ಅಷ್ಟೇ ಅಲ್ಲ ಈ ನಾಟಾನ್ ಮತಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಅವ್ರನ್ನ ಮತ್ತೊಮ್ಮೆ ಶಾಸಕರನ್ನಾಗಿ ನೋಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಒಂದೆರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ದೇವಾನಂದ್ ಚವಾಣ್ ಸಾಹೇಬ್ ಅಂತ ಹೇಳ್ಬೇಕು. ಯಾಕೆ ಸುಮ್ಮನೆ ಅವ್ರು ಮುಂದದಾರ ಅಂತ ಹೇಳೋದಲ್ಲ, ಇದು ಅತಿಶಕ್ತಿ ಆಗ್ತದೆ. ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ ಇವತ್ತು ನೀವು ತಾವು ಗಮನಿಸ್ಬೋದು, ಒಬ್ಬರು ಜಿಲ್ಲಾ ಪಂಚಾಯತಿ ಸದಸ್ಯರನ್ನ ಏಕಾಏಕಿ ಮನೆ ಕರೀರಿ, ಯಾರು ಬರಂಗಿಲ್ಲ. ಇವತ್ತು ನೀವು ಸಹ ಕರೆತಕ್ಕಂಥ ಮನೆ ಸದಸ್ಯನೇ ಹಿಂದದಾನ, ಶಾಸಕರೇ ಬಂದು ಅವ್ರ ಮನೆ ಹಾಕುತ್ತಾರೆ. ಇದು ಅಂಥ ಸರಳತೆಯ ಸ್ವಭಾವದವರು ಇವತ್ತು ನೀವು ಸಹ ನಮ್ಮ ನಾಟಾಣ್ ಮತಕ್ಷೇತ್ರದ ಶಾಸಕರಿದ್ದಾರೆ. ಅದಕ್ಕೆ ಬರುವಂಥದ್ದಿಂದಲೇ ಇವತ್ತು ನ್ಯೂಸ್ ನಾವು ನೀವು ಏನದಿ ಇಂಥ ಶಾಸಕರನ್ನ ಪುನಃ ಆಯ್ಕೆ ಮಾಡಿದೀವಪ್ಪ ಅಂತಂದ್ರೆ ನಮ್ಮ ನಾಟಾಣ್ ಮತಕ್ಷೇತ್ರ ಭಾಳ ಒಂದು ಒಳ್ಳೆಯ ಬೆಳವಣಿಗೆ ಕಾರ್ಯ ಆಗ್ತದೆ ಅಂತಕ್ಕಂಥ ಒಂದು ಒಳ್ಳೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ತಾವು ಗಮನಿಸ್ಬೋದು ಇವತ್ತು ನ್ಯೂಸ ಈ ಏನು ನಮ್ಮ ಶಿವಣಿಗಿ ಜಡ್ಪಿ ಇದೆ, ಪ್ರತಿಯೊಂದು ಊರಲ್ಲಿ ಅವರಿ ಸುಮಾರು 15-25 ಲಕ್ಷ ಏಕಾಏಕಿ ಕ್ಯಾಶ್ ಮುಖಾಂತರ ಅವ್ರು ಮತ್ತೆ ಬಂದಲ್ಲಿ ನಿಮ್ಮ ಅಕೌಂಟ್ಗೆ ಹಾಕಿ ಅಂತಕ್ಕಂಥ ಮಾತಿಲ್ಲ, ಚೀಲಗಳನ್ನ ತಂದು ಇವತ್ತು ನ್ಯೂಸ್ ತಾವು ಗಮನಿಸ್ಬೋದು. ಕಗ್ಗೋಡದೊಳಗೆ ಯಾವ ಊರಿಗೆ 10 ಲಕ್ಷ, ಯಾವ ಊರಿಗೆ 50 ಲಕ್ಷ, ಇಂಥ ಪ್ರತಿಯೊಂದು ಹಳ್ಳಿಗಳಿಗೆ ಇವತ್ತು ನ್ಯೂಸ ಒಳ್ಳೆ ಅನುದಾನ ಕೊಟ್ಟಿರ್ತಕ್ಕಂಥ ಸೌಮ್ಯ ಸ್ವಭಾವದ ಶಾಸಕರಿದ್ದಾರೆ. ಆದ್ರೆ ಒಂದು ಏನಾಗ್ಲಾಗತ್ತದಪ್ಪ ಅಂತಂದ್ರೆ ಅವರು ಮಾಡಿದಂಥ ಕಾರ್ಯಗಳು ಇವತ್ತು ನ್ಯೂಸ ಸಮಾಜದಲ್ಲಿ ತಿಳಿಸುವಂಥ ಕಾರ್ಯ ಕಡಿಮೆ ಆಗ್ತಾ ಇದೆ. ತಾವು ಗಮನಿಸ್ಬೇಕು ಇವತ್ತು ನ್ಯೂಸ ಈ ಮಾಧ್ಯಮ ಅಂತಕ್ಕಂಥದ್ದು ನಮ್ಮನ್ನ ಎಲ್ಲೋ ಒಯ್ದು ಬಿಡ್ತೈತಿ. ಇವತ್ತು ನ್ಯೂಸ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವತ್ತು ನ್ಯೂಸ್ ಜಗತ್ತಿನಲ್ಲಿ ಈ ವಿಶ್ವದಲ್ಲಿ ಪ್ರಖ್ಯಾತಿ ಆಗ್ಲಕ್ಕ ಆ ಮಾಧ್ಯಮ ಅಂಗ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀವಿ. ಆ ರೀತಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಜನಮನ್ನಣೆ ಆಗಬೇಕಪ್ಪ ಅಂತಂದ್ರೆ ಇವತ್ತು ನ್ಯೂಸ್ ಫೇಸ್ಬುಕ್ ಮುಖಾಂತರ ಆಗಿರ್ಬೋದು, ವಾಟ್ಸಪ್ ಮುಖಾಂತರ ಆಗಿರ್ಬೋದು, ಭಿತ್ತಿ ಪತ್ರಗಳ ಮುಖಾಂತರ ಆಗಿರ್ಬೋದು, ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ತಾವು ಮಾಡಿದ್ರಿಯಪ್ಪ ಅಂತಂದ್ರೆ ಬರುವಂಥ ದಿನದಲ್ಲಿ ಏನು 2023 ಇನ್ನು 2 ತಿಂಗಳಲ್ಲಿ ಒಂದು ಎಲೆಕ್ಷನ್ ಬರ್ತೈತಲ್ಲ, ಬರುವಂಥ ದಿನದಲ್ಲಿ ಮತ್ತೆ ಪುನಃ ಶಾಸಕರಾಗಿ ಖಂಡಿತವಾಗಿ ಆಯ್ಕೆ ಆಗ್ತೀರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥ ಪ್ರಭು ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಅವರು ಸಹಿತ ಭಾಳ ಸಮಯಸವಾದವರು. ಯಾವ ಹುಡುಗರು ಏನೇ ಇರಲಿ, ದೊಡ್ಡವರಲ್ಲಿ ಸಣ್ಣವರಲ್ಲಿ ಎಲ್ಲ ಶಾಂತ ಸ್ವಭಾವದಿಂದ ಹೆಂಗೆ ಶಾಸಕರದಾರ ಅದೇ ಗುಣಗಳ ಸಹಿತ ಆ ಪತ್ರಕರ್ತರಲ್ಲಿ ಅದಾವ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ.
ಇವತ್ ನ್ಯೂಸ್ ನಮ್ಮ ಸಮಾಜ ಅಂಬಿಗರ ಚೌಡಯ್ಯ ಸಮಾಜದ ಉಪಾಧ್ಯಕ್ಷರಾಗಿ ಈ ಹಡಗಲಿ ಗ್ರಾಮದಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಜೊತೆಯಲ್ಲಿ ಈ ಭಾಗದಲ್ಲಿ ಅಂಕಲಿಗೆ ಹಿಡ್ಕೊಂಡು ಏನ್ ಬಿಜಾಪುರವರೆಗೆ ಏನ್ ಕೆಲವೊಂದು ಮುಖ್ಯವಾಹಿನಿ ಬರದೇ ಇರತಕ್ಕಂತ ಸಮಸ್ಯೆಗಳು. ನಮ್ಮ ಸುದ್ದಿಗಳನ್ನು ನೋಡಲು ಕೆಕೆ ಟು ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಶನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.